ನಮಸ್ಕಾರ ವೀಕ್ಷಕರೇ, ನಾನು ಇದು ತುಮಕೂರು ಡಿಸ್ಟಿಕ್ನಲ್ಲಿರೋಂಥ ಕುಣಿಗಲ್ ತಾಲೂಕ್ನಲ್ಲಿ ಬರೋವಂಥ ಬಿದ್ದಿಗೆರೆ ಗ್ರಾಮ ತಿಮ್ಮೇಗೌಡನ ಪಾಳ್ಯ ಅಂತ ಹಳ್ಳಿ ಇದು. ನನ್ನ ಹೆಸರು ಶೋಭಾ. ನಾವು ನೈಸರ್ಗಿಕ ಕೃಷಿಯನ್ನು ಒಂದು 3 ವರ್ಷದಿಂದ ಇಲ್ಲಿ ಮಾಡ್ತಾಯಿದ್ದೀವಿ. ಇದು 1 ಎಕರೆ ಇರೋವಂಥ, ನೋಡಿ ಈ ಫ್ಲ್ಯಾಟು, ಇದು 1 ಎಕರೆ ಇರೋವಂಥ ಫ್ಲ್ಯಾಟು. ಇಲ್ಲಿ ತುಂಬ ಹಿಂದೆ ಮಾವು ಮತ್ತು ಸಪೋಟ ಹಾಕಿ ಬಿಟ್ಟಿದ್ದರು. ಅದು ಏನು ಇಳುವರಿ ಜಾಸ್ತಿ ಹೆಚ್ಚಾಗಿ ಕೊಡದೇ ಇದ್ದಿದ್ದರಿಂದ ಮಾವುಗಳನ್ನ ತಗ್ಸಿ ನಾವು ಇಲ್ಲಿ ಸೀಬೆ ತೋಟನ ಹೈ ಡೆನ್ಸಿಟಿನಲ್ಲಿ ಮಾಡಿದ್ದೀವಿ, ಸೆಮಿ ಹೈ ಡೆನ್ಸಿಟಿ ಮಾಡಿದ್ದೀವಿ. ನೋಡಿ, ಸಾಲಿಂದ ಸಾಲಿಗೆ 8 ಅಡಿ ಜಾಗ ಇದೆ ಇದು, ಸೀಬೆಯಿಂದ ಸೀಬೆಗೆ. ಸೀಬೆಯಿಂದ ಸೀಬೆಗೆ 8 ಅಡಿಗಳ ಡಿಫ್ರೆನ್ಸ್ ಇಟ್ಕೊಂಡಿದ್ದೀವಿ ಸಾಲಿನ ಸಾಲಿಗೆ. ಸೀಬೆಯಿಂದ ಸೀಬೆಗೆ 5 ಅಡಿ ಇದೆ ನೋಡಿ, ಈ ಸೀಬೆಯಿಂದ ಈ ಸೀಬೆಗೆ 5 ಫೀಟ್, ಇಲ್ಲಿಂದ ಇಲ್ಲಿ ಸಾಲಿಗೆ 8 ಅಡಿ. ಇದ್ರ ಮಧ್ಯೆ ನಾನು ನುಗ್ಗೆಗಳನ್ನ ಒಂದು ಪ್ರಯತ್ನ ಮಾಡೋಣ ಅಂತ ಹಾಕ್ಕೊಂಡಿದ್ದೀವಿ. ನುಗ್ಗೆ ಹಾಕ್ಕೊಂಡಿರೋದು ಏನಂದರೆ, ನನಗೆ ಫಾಡರ್ಗಾದರೂ ಯೂಸ್ ಆಗುತ್ತೆ ಹಸುಗಳಿಗೆ, ಅಥವಾ ಅದನ್ನು ಲೀಫ್ ಪೌಡ್ರ್ ಆದರೂ ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ ಹಾಕ್ಕೊಂಡಿದ್ದೀನಿ. ಅದು ಯಾವಾಗ ನಮಗೆ ಸೀಬೆಗೆ ಡಿಸ್ಟರ್ಬ್ ಮಾಡುತ್ತೋ ಅವಾಗ ತೆಗ್ದು ಹಾಕ್ಬೋದು ಅನ್ನೋ ಕಾರಣಕ್ಕೆ ಸೀಬೆ ಬೆಳೆಯೋವರೆಗೂ ಹಾಕ್ಕೊಂಡಿದ್ದೀನಿ. ಆಮೇಲೆ ಕೇವಲ ಮದ್ಯದ ಸಾಲನ್ನ ನೈಟ್ರೋಜನ್ ಫಿಕ್ಸಿಂಗ್ ಅಂತ ಉಳ್ಕೊಂಡು ಬೇಕಾದರೆ ಮಿಕ್ಕಿದ್ದನ್ನು ತೆಗ್ದು ಬಿಡ್ಬೋದು. ಕಳೆ ಬಂದಿದೆ ಹೆಚ್ಚಾಗಿ, ನಾವು ನೈಸರ್ಗಿಕ ಕೃಷಿ ಮಾಡೋದರಿಂದ ಕಳೆನ ಹೆಚ್ಚಾಗಿ ತೆಗಿತಾ ಇಲ್ಲ. ಸೀಬೆ ಸುತ್ತ ಮಾತ್ರ ನಾವು ಇದು ಮುಂಚೆ ಗಿಡಗಳನ್ನ ಹಾಕಿ ಅದ್ರ ಮೇಲೆ 1 ತಿಂಗಳ ನಂತರ ರೈಸ್ ಬೆಡ್ ಮಾಡಿದ್ದೀವಿ. ರೈಸ್ ಬೆಡ್ ಮಾಡಿ ನೋಡಿ, ಈ ಭೂಮಿಗೂ ಇದಕ್ಕೂ ಅದ್ರ ಮೇಲೆ ನೆಲ್ಲೂಲನ್ನ ಮುಚ್ಚಿರೋದು, ಮುಚ್ಚಿಬಿಟ್ಟು ಇದು ಗಿಡಗಳು ಇಷ್ಟು ಎತ್ತರ ಆಗಿದ್ದಾವೆ. ಇದು ಸೆಪ್ಟೆಂಬರ್ 2018ರಲ್ಲಿ ನಾವು ನಾಟಿ ಮಾಡಿರೋಂಥದ್ದು. ಈಗ ನೋಡಿ, ಒಂದು 5.5 ತಿಂಗಳು ಆಗಿದೆ ನೋಡಿ, ಈ ಥರ ಬಂದಿದ್ದಾವೆ ಸೀಬೆ ಗಿಡಗಳು. ನುಗ್ಗೆನೂ ಬಂದಿದೆ. ಇದು ತೈವಾನ್ ಪಿಂಕ್ ವೆರೈಟಿ ಇರೋವಂಥ ಗ್ವಾವಾಯಿಗಳು ಇವು ನೋಡಿ. ಈ ಥರ ಮೊಗ್ಗು ಬರ್ತಾ ಇರುತ್ತೆ, ತೆಗಿತಾ ಇರಬೇಕು ನೋಡಿ. ಇಲ್ಲೆಲ್ಲ ಆಗಿದೆ ನಿಮಗೆ ಸೀಬೆ, ಇದು ಇಷ್ಟು ದೊಡ್ಡ ಆಗೋವರೆಗೂ ಬಿಡಬಾರ್ದಿತ್ತು. ಈ ಥರ ಸಣ್ಣದು ಬಂದಿರುತ್ತಲ್ಲ, ಈ ಟೈಮಲ್ಲೇ ಇದನ್ನು ತೆಗೆದು ಹಾಕ್ಬಿಡಬೇಕು. ಇದು ಆಲ್ರೆಡಿ ಒಂದು ಸರಿ ನಾನು ಕಟಿಂಗ್ಸ್ ಮಾಡಿದ್ದೀನಿ ಪ್ರೋನಿಂಗ್ ಅಂತಲೇ, ಈಗ 2ನೇ ಸರಿ ಮಾಡಬೇಕೀಗ. ಈ ಕಡ್ಡಿನ ನಮ್ಗೆ ಹೇಗೆ ಬೇಕೋ ಆ ಶೇಪಿಗೆ ಬೆಳೆಸ್ಕೋಬೇಕು. ಇದು ಮರ ಆಗೋದಿಲ್ಲ, ಗಿಡವಾಗೆ ಬೆಳೆಯುವಂಥ ಕ್ಲೋನಲ್ ಟೆಕ್ನಾಲಜಿಲಿ ಮಾಡಿರೋವಂಥ ಗಿಡಗಳಿವು. ಒಂದು ಕೊಂಬೆಯಿಂದ 8 ಎಲೆ ಬಿಟ್ಟು ನಮ್ಗೆ ಯಾವ ಶೇಪಿಗೆ ಬೇಕೋ ಅದಕ್ಕೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮತ್ತೆ 8 ಎಲೆ ಬಿಟ್ಟು ಮತ್ತೆ 2ನೇ ಸರಿ ಪ್ರೋನಿಂಗ್ ನಾನು ಇಲ್ಲಿ ಮಾಡಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಬಂದಿದ್ದಾವೆ ಎಲ್ಲ ಗಿಡಗಳು. ನಮಗೆ ಬೋರ್ವೆಲ್ಲಲ್ಲಿ ಕೇವಲ 1 ಇಂಚ್ ನೀರಿರೋದ್ರಿಂದ ನಾವು ಆದಷ್ಟು ನೀರನ್ನು ಕೊಡಲಿಲ್ಲ ಅಂದರೆ ಸಹಿಸ್ಕೊಳ್ಳೋ ಅಂಥ ಗಿಡಗಳನ್ನೇ ಸೆಲೆಕ್ಟ್ ಮಾಡಿದ್ದೀವಿ. ನುಗ್ಗಿಗೂ ಹೆಚ್ಚಾಗಿ ನೀರು ಬೇಡ, ಹಾಗೂ ಸೀಬೆಗಳಿಗೂ ಅತ್ಯಂತ ಹೆಚ್ಚಾಗಿ ನೀರು ಬೇಕಾಗೋದಿಲ್ಲ. ನಮ್ಮಲ್ಲಿ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಒಬ್ಬಳೇ ಮಾಡ್ಕೋಬೇಕಾಗತ್ತೆ. ಅದರಿಂದ ನಾನು ಹೆಚ್ಚಾಗಿ ಬೇರೆ ಯಾವುದೇ ಇಂಟ್ರೋ ಕ್ರಾಪ್ಸ್ಗಳನ್ನ ಹಾಕ್ಕೊಂಡಿಲ್ಲ. ಇಲ್ಲಿ 2 ಸೀಬೆ ಮಧ್ಯೆ ನಾವು 2 ಹಸಿರುಮೆಣಸಿನ್ಕಾಯಿನೂ ಮತ್ತು 1 ಚೆಂಡುವನ್ನು ಹಾಕ್ಕೋಬೇಕು. ಆ್ಯಕ್ಚುಲಿ ನೈಸರ್ಗಿಕ ಕೃಷಿನಲ್ಲಿ ನನಗೆ ಕಾರಣಾಂತರಗಳಿಂದ ಹಾಕೊಳಕ್ಕಾಗಿಲ್ಲ. ನೋಡಿ, ಈ ಥರ ಬರ್ತಾ ಇದೆ. ಇದನ್ನೆಲ್ಲ ಚೂಟ್ ಹಾಕಬೇಕು, ಬಿಡಬಾರ್ದು. 9ನೇ ತಿಂಗಳಿಗೆ ನಮಗೆ ಮೊದಲನೇ ಬೆಳೆನ ಒಂದು 5-10 ಕೆಜಿಯಷ್ಟು ತೊಗೋಬೋದು ಒಂದೊಂದು ಗಿಡದಲ್ಲಿ. ಅಲ್ಲಿ ತನಕ ನಾವು ಇದನ್ನು ಮರವಾಗಿ ಬೆಳೆಸೋದೇ ನಮ್ಮ ಕೆಲಸ ಅಲ್ಲ, ಗಿಡವಾಗಿ ಬೆಳೆಸೋದೇ ಕೆಲಸ ಇರುತ್ತೆ. ನಮ್ಗೆ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ನೋಡಿ, ಇದು ಈ ರೀತಿ ಕಾಣ್ತಾ ಇದೆ. ಅಲ್ಲಲ್ಲಿ ನಮಗೆ ಬೇಕಾದಂಥ ಮರಗಳನ್ನ ಮಾವಿಂದ ಉಳಿಸ್ಕೊಂಡಿದ್ದೀವಿ. ಇದು ನಮ್ಮದೊಂದು ಸೋಲಾರ್
ಸ್ಟ್ರಾಪರ್ ಹಾಕ್ಕೊಂಡಿದ್ದೀವಿ, ಅದು ರಿಪೇರಿಗೆ ಬಂದಿದೆ ಅಂತ ರಿಪೇರಿಗೆ ಕೊಟ್ಟಿದ್ದೀವಿ. ನೋಡಿ ನಮ್ಮ ನುಗ್ಗೆಗಳು ಈ ರೀತಿ ಕಾಣುತ್ತೆ ಮಧ್ಯದಲ್ಲಿ. ಇದನ್ನು ನಾನು ಮಲ್ಚಿಂಗ್ ಆದರೂ ಯೂಸ್ ಮಾಡ್ಬೋದು, ಅಥವಾ ನಮ್ಮ ಹಸುಗಳಿಗಾದರೂ ಕೊಡ್ಬೋದು, ಅಥವಾ ನಾನು ನೈಟ್ರೋಜನ್ ಫಿಕ್ಸಿಂಗ್ ಹಾಗೆ ಇಟ್ಕೋಬೋದು, ಇಲ್ಲ ಬೇಕಂದಾಗ ಲೀಫ್ನ ಡ್ರೈ ಪೌಡ್ರ್ ಮಾಡಿ ಮಾರ್ಬೋದು. ಒಟ್ಟಿನಲ್ಲಿ 2-3 ಅಡಿಗಿಂತ ಜಾಸ್ತಿ ಮೇಲೆ ಹೋಗ್ದಂಗೆ ನುಗ್ಗೆ ಪ್ಲಾಂಟ್ಸ್ನ ಮೇಂಟೈನ್ ಮಾಡ್ಬೋದು. ಇಲ್ಲಿ ನೋಡಿ ನಮ್ಮ ಸೀಬೆ ಗಿಡಗಳು ಪ್ರತಿ ಗಿಡಗಳು ಚೆನ್ನಾಗಿ ಬಂದಿದೆ. ಇನ್ನೊಂದು ಬ್ಲಾಕ್ಗೆ ಹೋಗೋಣ. ಅಡಿಗೆ ರೀತಿ ಕಾಣ್ತಾ ಇದೆ. ನಾವಿಲ್ಲೊಂದು 600 ಗಿಡಗಳನ್ನ ಹಾಕ್ಕೊಂಡಿದ್ದೀವಿ.